ಪ್ರಚಾರಕರು ಎಂಟ್ರಿ ಕೊಡಲಿದ್ದಾರೆ. ದುನಿಯಾ ವಿಜಯ್, ಡಾಲಿ ಧನಂಜಯ್ ಸೇರಿದಂತೆ ಸ್ಯಾಂಡಲ್ವುಡ್ ತಾರೆಯರು ಪ್ರಚಾರ ಕಾರ್ಯಕ್ಕೆ ಮೆರುಗು ನೀಡಲಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೇ 2ರಂದು ಜಿಲ್ಲೆಗೆ ಬರಲಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ನಡೆಯಲಿದೆ. 12ರಿಂದ ಮಧ್ಯಾಹ್ನ 1:30ರವರೆಗೆ ಸಮಾವೇಶ ನಡೆಯಲಿದೆ. ಸಿಎಂ ಡಿಸಿಎಂ ಬರಲಿದ್ದಾರೆ ಎಂದರು. ಇನ್ನು ಸಿನಿಮಾ ರಂಗದಿಂದ ಹಲವರು ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 29ರಿಂದ 2 ದಿನ ಅವರೇ ವೈಯಕ್ತಿಕ ಪ್ರಚಾರ ಮಾಡಲಿದ್ದಾರೆ. ದುನಿಯಾ ವಿಜಿ, ಡಾಲಿ ಧನಂಜಯ್, ಧ್ರುವ ಸರ್ಜಾ, ವಿಜಯ್ ರಾಘವೇಂದ್ರ, ನೆನಪಿರಲಿ ಪ್ರೇಮ್ ಚಿಕ್ಕಣ್ಣ, ಅನುಶ್ರೀ, ನಿಶ್ವಿಕಾ ನಾಯ್ಡು, ಚಂದನ್ ಶೆಟ್ಟಿ, ಅಕುಲ್ ಬಾಲಾಜಿ ಬರುತ್ತಿದ್ದಾರೆ ಎಂದರು. ಗೀತಾ ಶಿವರಾಜ್ಕುಮಾರ್ ಪರ ರೋಡ್ ಶೋ ಮಾಡಲಿದ್ದು, ಭದ್ರಾವತಿ ಬೈಂದೂರಿನಲ್ಲಿ ರೋಡ್ ಶೋ ಪ್ಲಾನ್ ಮಾಡಿದ್ದೇವೆ. ಪ್ರಚಾರ ಚೆನ್ನಾಗಿ ನಡೆಯುತ್ತಿದೆ ಎಂದು ಮಧು ಬಂಗಾರಪ್ಪ ಮಾಹಿತಿ ನೀಡಿದರು. ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗ ಫಿಲಂ ಚೇಂಬರ್ ಫಾರ್ ದ ಫಸ್ಟ್ ಟೈಮ್ ಅವರೇ ಪ್ರೆಸ್ ಮೀಟ್ ಕರೆದು ಇಲ್ಲಿ ಬೆಂಗಳೂರಲ್ಲಿ, ನಾನು ಕೂಡ ಪ್ರೆಸ್ ಮೀಟಲ್ಲಿದ್ದೆ. ಫಿಲಂ ಚೇಂಬರ್ ಅವರು ಯಾವುದಕ್ಕೂ ಗುರುಚ್ಕೊಳ್ಳೋದಿಲ್ಲ, ಅವರು ನಾವು ಪಾರ್ಟಿಗೆ ಗುರುಚ್ಕೊಳ್ಳೋದಿಲ್ಲ, ಅದೇ ಪರ್ಸನ್ನಿಗೆ, ಎಸ್ಪೆಷಲಿ ಶಿವಣ್ಣ ಅವರಿಗೆ ಮತ್ತು ಗೀತಕ್ಕ ಅವರಿಗೆ ಫಿಲಂ ಫೀಲ್ಡಲ್ಲಿ ಅವ್ರು ಏನೋ ಒಂದು ಭಾಳ ಒಂದು ಎತ್ತರದಲ್ಲಿ ನೋಡೋದ್ರಿಂದ ನಾವು ಪಕ್ಷಾತೀತವಾಗಿ ಗೀತಕ್ಕ ಅವರಿಗೆ ನಾವು ಯಾವುದೇ ಥರದ ಒಂದು ಯಾವುದೇ ಒತ್ತಡಕ್ಕಿಲ್ಲದೆ ನಾವು ಗೀತಕ್ಕ ಅವರಿಗೆ ಪ್ರಚಾರವನ್ನು ಮಾಡ್ತೀವಿ, ಬೆಂಬಲವನ್ನು ಸೂಚಿಸ್ತೀವಿ ಅಂಥೇಳಿ ಅವರು ಯಾವಾಗ ಚುನಾವಣೆಗೆ ಅವರ ಹೆಸರು ಘೋಷಣೆ ಆಯಿತು ಅದಾಯಿತು. ಅವರು ಕೂಡ ನನಗೆ ಗೊತ್ತಿರೋ ಪ್ರಕಾರ 29ರಿಂದ ಸುಮಾರು 2 ದಿವಸ ಅವ್ರು ಬಂದು ಅವರೇ ವೈಯಕ್ತಿಕವಾಗಿ ಅವರು ಏನೊಂದು 100-150 ಮೆಂಬರ್ಸ್ ಬರ್ತಾರೆ ಅಂದರು. ಅವರೇ ವೈಯಕ್ತಿಕವಾಗಿ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕಡೆಯೂ ಕೂಡ ಪ್ರಚಾರಕ್ಕೆ ಹೋಗಬೇಕು, ಒಂದು ಬೆಂಬಲ ಸೂಚಿಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಸಂಘಟನೆಗಳು ಕೂಡ ಬರ್ತಾ ಇದ್ದಾರೆ, ಅದನ್ನು ನಿಮಗೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅವರಿಗೆ ನಾನು ಹೇಳಿದ್ದೀನಿ, ನೀವೇ ಪ್ರೆಸ್ ಮೀಟ್ ಮಾಡಿ ಯಾಕೆ ನೀವು ಸೇರಿಕೊಳ್ತಾ ಇದ್ದೀರಿ, ಅದ್ರ ಜೊತೆಗೆ ಫಿಲಮ್ ಸ್ಟಾರ್ಸಲ್ಲಿ ನಾವು ಯಾರಿಗೂ ಕೂಡ ಶಿವಣ್ಣ ಆಗಲಿ ಗೀತಕ್ಕರು ಆಗಲಿ ಅವ್ರಿಗೆ ಮನವಿಯನ್ನು ಮಾಡಿದರು, ದಯವಿಟ್ಟು ನೀವು ಯಾರು ತೊಂದರೆ ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಒಂದು ಪಕ್ಷದ ವೇದಿಕೆಯಲ್ಲಿ ನಿಂತಾಗ ನಿಮಗೂ ಸ್ವಲ್ಪ ಮುಜುಗರ ಆಗುತ್ತೆ ಅಂಥೇಳಿ. ಆದರೆ ಮುಂಚೆಯಿಂದನೂ ಕೂಡ ಇದು ಅಲ್ಲೆಲ್ಲ ಗೊತ್ತಿಲ್ಲ, ನನಗೂ ಕೂಡ ಹೇಳಿಬಿಟ್ರು, ಮದನವರೇ ದಯವಿಟ್ಟು ನಮ್ಮನ್ನು ನಿಲ್ಸೋಕ್ಕೆ ಹೋಗಬೇಡಿ, ಯಾಕೆಂದ್ರೆ ಅಲ್ಲಿ ಋಣ ತೀರಿಸಬೇಕು. ವೈಯಕ್ತಿಕವಾಗಿ ನಾವು ಯಾವುದೇ ಪಕ್ಷಕ್ಕಾಗಲಿ ಏನೂ ಇಲ್ಲ, ಗೀತಕ್ಕವ್ರನ್ನ ಆ ಗೆಲುವಿಗೆ ನಾವು ಕೂಡ ಪಾತ್ರರಾಗಬೇಕು, ನಮಗೂ ಜವಾಬ್ದಾರಿ ಇದೆ. ಜೀವನದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಂದರೆ ಶಿವಣ್ಣ ಗೀತಕ್ಕವರಿಂದ ಅಂಥೇಳಿ ನಾವು ಕನ್ಫರ್ಮೇಷನ್ ಇವಾಗ ಆ್ಯಸ್ ಆಫ್ ನಾವು ನನಗೆ ಸಿಕ್ಕಿದ್ದು ದುನಿಯಾ ವಿಜಿ ಅವ್ರದ್ದು, ಡಾಲಿ ಧನಂಜಯ್ ಅವ್ರದ್ದು, ಧ್ರುವ ಸರ್ಜಾ ಅವ್ರದ್ದು, ಚಿಕ್ಕಣ್ಣ ರಾಘವೇಂದ್ರ, ವಿಜಯ್ ರಾಘವೇಂದ್ರ ಇಸ್ ನಮ್ಮ ಫ್ಯಾಮಿಲಿ ಮೆಂಬರ್ ಬಟ್ ಸ್ಟಿಲ್ ಈಸ್ ಅ ಬಿಗ್ ಸ್ಟಾರ್. ಮತ್ತು ಪ್ರೇಮ್, ಎಂಥ ಪ್ರೇಮ್, ನೆನಪಿರಲಿ ಪ್ರೇಮ್, ಯಾಕೆಂದರೆ ಅವರೆಲ್ಲ ಶಿವಣ್ಣವ್ರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅನುಶ್ರೀ ಅವರು ಕಾಂಪೇರರ್ ಇದ್ದಾರಲ್ಲ, ಅವ್ರು ಸ್ವಲ್ಪ ಜಾಸ್ತಿ ಶಿವಣ್ಣವ್ರ ಫ್ಯಾಮಿಲಿಗೆ ಹಚ್ಕೊಂಡಿರೋದು, ಪ್ಲಸ್ ಇಬ್ಬರು ಯಾರು ನಾಯ್ಡು ಅಂತ ಒಬ್ಬರು ಮತ್ತು ಇನ್ನೊಬ್ಬರು ಈ ಕರ್ನಾಟಕನ ಎಂಥದ್ದು ಪಿಕ್ಚರಲ್ಲಿ ಹೀರೋಯಿನ್ ಇದ್ದಾರಲ್ಲ, ಅವ್ರ ಹೆಸರು ಬರಲ್ಲ ನನಗೆ, ಅದಕ್ಕೆ ಕೇಳಿದೆ. ಹಾಂ, ನಿಧಿ ಸುಬ್ಬಯ್ಯ ಆ್ಯಂಡ್ ಸುಷ್ಮಿತಾ ನಾಯ್ಕ್. ಹಾಂ, ನಿಶ್ಮಿತಾ ಕರೆಕ್ಟಾಗಿ ನೀವೇ ಬರ್ಕೊಬಿಡಿ ಪ್ಲೀಸ್, ಯಾಕಂದರೆ ನನಗೆ ಗೊತ್ತಾಗಲ್ಲ. ಅದು ಏನಾಗ್ಬಿಟ್ಟಿದೆ ನನಗೆ ಈ ಸದ್ಯಕ್ಕೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಭಾಳ ಪಾಪ್ಯುಲರ್ ಆಗಿ ಸಿಕ್ಕಾಬಡೆ ಪಿಕ್ಚರ್ ಎಲ್ಲ ಮಾಡ್ತಾ ಇದ್ವಿ, ಈ ರಾಜಕಾರಣಕ್ಕೆ ಬಂದು ಅತ್ಲಾಗ ಯಾಕೋ ಸ್ವಲ್ಪ ಇದಾಗಿದೆ ಈಗ, ಇದೊಂದು ಈ ಯುದ್ಧ ಮುಗಿಲಿ ಅಂಥೇಳಿ ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ನಾನು ರೆಕಗ್ನೈಸ್ ಆಗಿದ್ದೆ ಫಿಲಮ್ ಇಂಡಸ್ಟ್ರಿಯಿಂದ ನಮ್ಮ ತಂದೆಯವ್ರ ಹೆಸರು ಜೊತೆಗೆ ಅಫ್ಕೋರ್ಸ್. ಸೊ ಅದೊಂದು ಚಂದನ್ ಶೆಟ್ಟಿ ಮತ್ತು ಅತುಲ್ಗೆ ಕಾಂಪೇರರ್ ಆದರೂ ಕೂಡ ಅವನು ವಿಜೇನೇನೋ, ಅತುಲ್ಗೆ ನನ್ನ ಪಿಕ್ಚರ್ ಕಲರ್ಲಿ ಹೂವಾಗಿ ಎಲ್ಲೆಲ್ಲ ಅವ್ರು ಆ್ಯಕ್ಟ್ ಮಾಡಿ ಅವರಿಗೆಲ್ಲ ಇನ್ಫ್ಯಾಕ್ಟ್ ದುನಿಯಾ ವಿಜಯ್ ಯಾಕೆ ಅಂದರೆ ಕಲ್ಲರ್ಲಿ ಹೂವಾಗಿಯಲ್ಲಿ ಒಂದು ಚಿಕ್ಕ ರೋಲ್ ಪಾಪ ಅವ್ರದ್ದು ಆ ಟೈಮಲ್ಲೇ ಈ ಕರಿಯಾನೋ ಯಾವುದೋ ಪಿಕ್ಚರ್ ಇದೆಯಲ್ಲ ಅದು, ಹಾಂ ದುನಿಯಾನ ಅದರಲ್ಲಿ ಪಿಕ್ಚರಲ್ಲಿ ಕರಿಯಾನ ಅವ್ರ ಹೆಸರು ಸಾಂಗ್ ಅದ, ಹಾಂ ಆ ದುನಿಯಾ ಪಿಕ್ಚರಲ್ಲಿ ಆ ಪಿಕ್ಚರ್ನ ಫೈನಲ್ ಮಾಡಿದ್ದು ಚಿತ್ರದುರ್ಗದಲ್ಲಿ ನನ್ನ ಶೂಟಿಂಗ್ ನಡಿಬೇಕಾದ್ರೆ, ನಂದು ಅಂದರೆ ನಮ್ಮ ಕಲ್ಲರ್ಲಿ ಹೂವಾಗಿ ಪಿಕ್ಚರ್ ಆಗ್ಬೇಕಾದ್ರೆ ಪಾಪ ಒಂದು ಚಿಕ್ಕ ರೋಲಲ್ಲಿ ಮಾಡ್ತಾ ಇದ್ರು ಅವರೆಲ್ಲ ಕಷ್ಟದಲ್ಲಿ ಮೇಲೆ ಬಂದರು. ಸೊ ಆ್ಯಸ್ ಆಫ್ ನಾವು ಇಷ್ಟು ಜನರಿದ್ದಾರೆ, ಮತ್ತು ಇನ್ನೂ ಯಾರೋ ಒಂದು 4-5 ಜನರದ್ದು ಮತ್ತು ಚಿಕ್ಕ ತೆರೆ ಅವರು ಕೂಡ ಸುಮಾರಷ್ಟು ಜನರು ಬರಬೇಕು ಅಂತೇಳಿ ಭಾಳ ಆಸಕ್ತಿ ಪಡ್ತಾ ಇದ್ದಾರೆ. ಸೊ ಅದನ್ನು ಬೇಸಿಕಲಿ ನಾವೇನು ಮಾಡಿದ್ದೀವಿ, ಎಂಟೈರ್ ಕ್ಷೇತ್ರ ಇನ್ಕ್ಲೂಡಿಂಗ್ ಬೈಂದೂರಲ್ಲಿ ಎಲ್ಲ ಕಡೆಯೂ ಕೂಡ ಕಾರ್ನರು ರೋಡ್ ಶೋಸ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ.
ಡೇ ಟೈಮಲ್ಲಿ ಸ್ವಲ್ಪ ನಮ್ಮ ಸ್ವರ್ಭ ಸಾಗರ ಶಿಕಾರಿಪುರ ಇಂತಲ್ಲಿ ಹಾಕ್ಕೊಳ್ತೀವಿ, ಯಾಕೆಂದರೆ ಸ್ವಲ್ಪ ಈಸಿ ಮತ್ತು ಜನರನ್ನು ಬರಬೇಕಲ್ಲ ಸುಮ್ಮನೆ ರೋಡ್ ಶೋ ಮಾಡೋಕ್ಕಾಗಲ್ಲ. ಆಮೇಲೆ ಸಿಟಿ ಮತ್ತು ಭದ್ರಾವತಿ ಬೈಂದೂರು ಅಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಕೆಲವು ಸತಿ ಅವರು ಒಟ್ಟಿಗೆ ಬರ್ತಾರೆ, ಕೆಲವು ಸತಿ ಬೇರೆ ಬೇರೆ, ಬಟ್ ದೇ ಆರ್ ಕಮಿಂಗ್ ಪ್ಯೂರ್ಲಿ ಫಾರ್ ಗೀತಕ್ಕ ಆ್ಯಂಡ್ ಶಿವಣ್ಣ ಅವರ ಒಂದು ನಿಟ್ಟಿನ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ನಾನು ಅವ್ರು ಬಂದು ಹೋಗ್ತಾರೆ, ಅವ್ರು ಬಂದು ನಿಮ್ಮನ್ನು ಕೂಡ ಅವ್ರಿಗೂ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ದಯವಿಟ್ಟು ಪತ್ರಿಕಾ ಮಾಧ್ಯಮದವ್ರನ್ನ ಭೇಟಿ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಎಲ್ಲದನ್ನು ಕೂಡ ನೀವು ಹೇಳಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಅದನ್ನು ನಾವು ಲಾಸ್ಟಿಗೆ ಇಟ್ಕೊಂಡಿದ್ದೆವು. ಅದಕ್ಕೆ ಐ ಥಿಂಕ್ ಹೆಚ್ಚು ಕಮ್ಮಿ 1ನೇ ತಾರೀಕಿಂದ 28-29 ನಾಡಿದ್ದು ಅಚ್ಚ ನಾಡಿದ್ದುಯಿಂದ ಬರೀ ರೋಡ್ ಶೋಸೇ ಜಾಸ್ತಿ ಆಗಿಬಿಡ್ತದೆ. ಯಾಕೆಂದರೆ ಅವರಿಗೆ ಅದು ಸಪ್ರೇಟಾಗಿ ಬಿಟ್ಬಿಡ್ತೀವಿ. ಯಾಕೆಂದರೆ ಮನೆಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಭಾಳ ಅದ್ಭುತವಾಗಿ ಆಗ್ತಾ ಇದೆ, ಭಾಳ ಚೆನ್ನಾಗಿದೆ. ವಿ ಆರ್ ವೆರಿ ಕಾನ್ಫಿಡೆಂಟ್, ನಾಟ್ ಓವರ್ ಕಾನ್ಫಿಡೆಂಟ್, ವಿ ಆರ್ ಕಾನ್ಫಿಡೆಂಟ್ ಇನ್ ಗೆಟಿಂಗ್ ವೆರಿ ಬಿಗ್ ಮಾರ್ಜಿನಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ತಾರೆ.